ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೊನ್ನೆ ನಡೆದ ಚುನಾವಣೆಯಲ್ಲಿ ಈ ಒಂದು ಕೋಲಾರದ ಜನತೆ JDS ಮತ್ತು BJP ಜಂಟಿ ಅಭ್ಯರ್ಥಿ ಪರವಾಗಿ ತೀರ್ಮಾನ ಕೊಟ್ಟಿದ್ದಾರೆ. ಆ ಜನರ ತೀರ್ಮಾನವನ್ನು ನಾನು ಸ್ವಾಗತವನ್ನು ಮಾಡ್ತೇನೆ. ಏಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಅಂತಿಮ. ಇವತ್ತು ಹಿಂದೆ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಈ ದೇಶ ಚುಕ್ಕಾಣಿ ಹಿಡಿದಿದ್ದರು. ಈ ಒಂದು ಚುನಾವಣೆಯಲ್ಲಿ ಅವರು ಅನೇಕ ಅಸ್ತ್ರಗಳನ್ನು ಕೂಡ ಬಳಕೆ ಮಾಡಿದರು. ಒಂದು ರಾಮ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ಪ್ರತಿಷ್ಠಾಪನೆ ಆಗ್ಬೋದು, ಹಿಂದೂ ಮತ್ತು ಮುಸ್ಲಿಂ ವಿಚಾರವನ್ನು ಇಟ್ಕೊಂಡಾಗ್ಬೋದು, ಮತ್ತು ಈ ಮಾಧ್ಯಮಗಳನ್ನು ಬಹಳವಾಿ ಬಳಸಿಕೊಂಡು ಮಾಧ್ಯಮಗಳ ಮುಖಾಂತರ ಯಥೇಚ್ಛವಾಗಿ ಅವರನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿದರು. ಚಾರ್ಲ್ಸ್ ಒಬಾವರ್ ಅಂತ ಹೇಳಿ ಅವರೇ ಸ್ವಯಂಗತವಾಗಿ ಸ್ಲೋಗನ್ ಅನ್ನು ಮಾಡಿಕೊಂಡು 400 ಸೀಟನ್ನು ಗೆಲ್ತೇವೆ ಅನ್ನೋ ಒಂದು ಭ್ರಮೆಯಲ್ಲಿ ಬಿಂಬಿಸ್ತಾ ಇತ್ತು. ಮನಕ್ಕೆ ಅವ್ರು ನೋಡಿರಬೇಕು, ಸಮೀಕ್ಷೆಗಳು ಎಲ್ಲ ಮಾಧ್ಯಮಗಳು ಸಮೀಕ್ಷೆಯನ್ನು ಬಿಟ್ಟು ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರ ಅಣತಿಯಂತೆ 200, 370, 400 ಅಂತೆಲ್ಲ ಕೆಲವು ಮಾಧ್ಯಮಗಳು ಪ್ರಚಾರವನ್ನು ಮಾಡಿದರು. ಇದು ನರೇಂದ್ರ ಮೋದಿಯವರ ಪರ್ಚೇಸ್ ಮೀಡಿಯಾಗಳು ಆ ಸುದ್ದಿಯನ್ನು ಪ್ರಕಟಣೆ ಮಾಡಿದರು. Thank you.